ಬಹಳ ಪುಣ್ಯವಂತರು ನಾವು ನೀವು ಕೂಡ ಬಹಳ ಬಹಳ ಪುಣ್ಯವಂತರು ಹೇಳ್ತಕ್ಕಂಥ ಸೌಭಾಗ್ಯ ನನಗೆ ಕೇಳ್ತಕ್ಕಂಥ ಸೌಭಾಗ್ಯ ನಿಮಗೆ ಯಾಕಂತಂದ್ರೆ ನಿನ್ನ ಹೇಳದ್ನಲ್ಲ ಯೋಗ್ಯತೆ ಬೇಕು ಅಂತ ಪುಣ್ಯ ಮಾಡೋರಿಗೆ ಮಾತ್ರ ಬಸವ ಪುರಾಣ ಸಿಗ್ತದೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ ಹಿಂದಿನ ಪುಣ್ಯವನು ಹಿಂದುಂಡುಣಬೇಕಾತ್ಮ ಹಿಂದಿನ ಪುಣ್ಯವನು ಮುಂದುಂಡುಣಬೇಕಾತ್ಮ ಎಲ್ಲದಕ್ಕೂ ಕೂಡ ಪುಣ್ಯ ಬೇಕಂತಾರ ಪುಣ್ಯ ಬೇಕಂತಾರ ಪುಣ್ಯದ ಬಲದಿಂದಲೇ ಹೇಳ್ತಕ್ಕಂಥ ಭಾಗ್ಯ ಕೇಳ್ತಕ್ಕಂಥ ಭಾಗ್ಯ ಯಾವ ಪುರಾಣ ಇದು ಬಸವ ಪುರಾಣ ಇದನ್ನು ಬರೆದಿರ್ತಕ್ಕಂಥವರು ಭೀಮ ಕವಿಗಳು ಪುರಾಣ ಇಷ್ಟು ಅದ್ಭುತ ಅದಲ್ಲ ಇದು ಇಷ್ಟು ಆನಂದ ಅದಲ್ಲ ಸ್ವಲ್ಪ ಕೇಳಿದ್ದನ್ನು ಹಾಗೆ ಸ್ವಲ್ಪ ನೆನಪಿಟ್ಕೊಳ್ರಿ ನೆನಪಿಟ್ಕೊಳ್ರಿ ಯಾಕಂತಂದ್ರೆ ಯಾವ ಒಂದು ಪವಿತ್ರ ಭೂಮಿಯಲ್ಲಿ ಬಸವಣ್ಣ ಜನಿಸಿದ್ದನು 770 ಅಮರಗಣಗಳು ಜನಿಸಿದ್ದರು ನಾವು ಕೂಡ ಅದೇ ಭೂಮಿಯಲ್ಲಿ ಜನಿಸಿದ್ದೀವಿ ಆ ಶರಣರ ವಾರಸುದಾರರು ನಾವು ನೀವುಗಳೆಲ್ಲ ನಮ್ಮ ಪೂರ್ವಜರ ಇತಿಹಾಸವನ್ನು ನಾವು ಕೇಳಿಲ್ಲ ಅಂತಂದ್ರೆ ಮತ್ತಾರು ಕೇಳ್ತಾರೆ ನಮ್ಮಪ್ಪಗೆ ನಾವು ಅಪ್ಪ ಅನ್ನಲಿಲ್ಲ ಅಂತಂದ್ರೆ ಮತ್ತೊಬ್ಬರು ಯಾಕಂತಾರ ಆ ಕಾರಣಕ್ಕಾಗಿ ಬಹಳ ಪ್ರೀತಿಯಿಂದ ಕೇಳಬೇಕು ಬಹಳ ಅಭಿಮಾನದಿಂದ ಕೇಳಬೇಕು ಹೇಗಿದ್ದ ನಮ್ಮಪ್ಪ ಬಸವಣ್ಣ ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲರೂ ನನ್ನವರು ಎಲ್ಲರೂ ನಮ್ಮನವರು ಎಲ್ಲವರು ನನ್ನವರು ವಸುದೈವ ಕುಟುಂಬಕಂ ಎಂಬತಕ್ಕಂಥ ಪವಿತ್ರ ಭಾವ ವಿಶಾಲ ಭಾವ ಆ ಪರಮಾತ್ಮನೇ ನಮ್ಮೆಲ್ಲರ ತಂದೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾತಿಯವರು ಪ್ರತಿಯೊಂದು ಧರ್ಮದವರು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಬಂಧು ಬಾಂಧವರು ಇದ್ದಂಗ ಬಹಳ ಅನನ್ಯವಾಗಿರಬೇಕು ಬಹಳ ಸಮರಸದಿಂದ ಇರಬೇಕು ಅನ್ನೋದೇ ಬಸವಣ್ಣನ ತತ್ವ ಬಸವಣ್ಣನ ಆಶಯ ಬಸವಣ್ಣ ಇದ್ದಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಸವ ಪುರಾಣವನ್ನು ಬರೆದಿದ್ದು 13ನೇ ಶತಮಾನದಲ್ಲೇ ಪ್ರಪ್ರಥಮವಾಗಿ ತೆಲುಗುದಲ್ಲಿ ಈ ಬಸವ ಪುರಾಣವನ್ನು ಬರೀತಾರೆ ಪಾಲ್ಕುರ್ಕಿ ಸೋಮನಾಥರು ಎಂಬತಕ್ಕಂಥವರು ಆ ಪಾಲ್ಕುರ್ಕಿ ಸೋಮನಾಥನ ಶಿಷ್ಯನೇ ಭೀಮಕವಿ ಭೀಮಕವಿ ಈ ಭೀಮಕವಿಯ ತಂದೆ ಶಿವದೇವ ಅಂತ ಬಸವ ಪುರಾಣಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಆ ಕವಿಯ ಬಗ್ಗೆನೂ ಕೂಡ ಒಂದಿಷ್ಟು ತಿಳ್ಕೊಳ್ಬೇಕಲ್ಲ ಯಾರು ಬರೆದ್ರಪ್ಪ ಬಸವ ಪುರಾಣ ಒಂದು ದಿವಸ ಭೀಮಕವಿಯ ಕನಸಿನಲ್ಲಿ ತೆಲುಗು ಪುರಾಣವನ್ನು ಬರೆದಿರ್ತಕ್ಕಂಥ ಪಾಲ್ಕುರ್ಕಿ ಸೋಮನಾಥ ತನ್ನ ತಂದೆ ಶಿವದೇವ ಇಬ್ಬರೂ ಕೂಡ ಕನಸಿನಲ್ಲಿ ಬರ್ತಾರೆ ಏಕಕಾಲಕ್ಕೆ ಭೀಮಕವಿಗೆ ಹೇಳ್ತಾರೆ ಭೀಮ ನೀನು ಅತ್ಯಂತ ಪ್ರತಿಭಾವಂತ ಕನ್ನಡದ ಇತಿಹಾಸಕ್ಕೆ ಬಸವಣ್ಣನ ಚರಿತ್ರೆ ಒದಗಿಸಬೇಕಾಗ್ಯದ ಅದ ಸೌಭಾಗ್ಯ ನಿನಗದ ಆ ಕಾರಣಕ್ಕಾಗಿ ಕನ್ನಡದಲ್ಲಿ ಬಸವ ಪುರಾಣವನ್ನು ಬರೇ ಅಂತ ತಿಳ್ಕೊಂಡು ಪಾಲ್ಕುರ್ಕಿ ಸೋಮನಾಥರು ತಂದೆಯಾಗಿರ್ತಕ್ಕಂಥ ಶಿವದೇವರು ಅಪ್ಪಣೆಯನ್ನು ಕೊಡ್ತಾರ ಅದರಂತೆ ಭೀಮಕವಿ ಬಸವ ಪುರಾಣವನ್ನು ಬರಿತಾ ಇದ್ದಾರೆ ಎಂಥ ಅದ್ಭುತವಾಗಿ ನಿನ್ನೆ ದಿವಸ ತಾವೆಲ್ಲರೂ ಕೂಡ ಕೇಳಿದ್ರಿ ಶ್ರೀ ಗುರುವಿನ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ಬಸವ ಪುರಾಣವನ್ನು ಭೀಮಕವಿಗಳು ಬರಿತಾ ಇದ್ದಾರೆ ಪುರಾಣದ ಪೀಠಿಕಾ ಸಂಧಿಯಲ್ಲಿ ಎಲ್ಲ ಬಸವಾದಿ ಪ್ರಮಥರನ್ನು ಎಲ್ಲ ಶಿವಯೋಗಿಗಳನ್ನು ಮಹಾತ್ಮರನ್ನು ದೇವಾನುದೇವತೆಗಳನ್ನು ಸ್ತುತಿಯನ್ನು ಮಾಡ್ತಾ ಬಸವ ಪುರಾಣವನ್ನು ಬರಿತಾ ಇದ್ದಾರೆ ಹಾಗಾದರೆ ಒಂದು ಸಂಶಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಹೇಳಬಹುದು ಅಜ್ಜರ ಬಸವ ಪುರಾಣ ಅಂದರೆ ಏನು ಬಸವ ಅಂತಂದ್ರೆ ಎಲ್ಲರಿಗೂ ಗೊತ್ತು 12ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಪುಣ್ಯ ಪುರುಷ ಪರಮಾತ್ಮನ ಸ್ವರೂಪವೇ ತಾನಾಗಿರ್ತಕ್ಕಂಥ ಬಸವಣ್ಣ ಆದರೆ ಪುರಾಣ ಅಂದ್ರೆ ಏನು ತಂಗಿ ಎಲ್ಲರ ಲಕ್ಷ ಕೊಟ್ಟು ಕೇಳ್ರಿವ ಪುರಾಣ ಯಾಕಂತಂದ್ರೆ
ಈ ಸಿನಿಮಾ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಮೊಬೈಲ್ ಯುಗದಲ್ಲಿ ಇಂಟರ್ನೆಟ್ ಯುಗದಲ್ಲಿ ಈ ಪುರಾಣ ಕೀರ್ತನ ಅನ್ನೋದು ಸ್ವಲ್ಪ 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 ಹಿಂದೆ 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 ಉಳಿಯಕತ್ತಾವ. ಕಾರಣ ನಾವು ಭಾಳ ವಿಜ್ಞಾನದ ಬೆನ್ಹತ್ತಿವಿ, ಮುಂದೆ 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 ಓಡಾಕತ್ತೀವಿ. ಆದ್ರೆ ನಮ್ಮ ಧಾರ್ಮಿಕ ನೆಲೆಗಟ್ಟು ಏನು ಅದ ಅಲ್ಲ, ಇದೇ ಭದ್ರ ಅಡಿಪಾಯ ನಮ್ಮ ಸಂಸ್ಕಾರಕ್ಕೆ, ನಮ್ಮ ಸಂಸ್ಕೃತಿಗೆ, ಯಾವುದೇ ವಿಜ್ಞಾನಕ್ಕೂ ಕೂಡ. ಆ ಕಾರಣಕ್ಕಾಗಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನು ನಾವ್ಯಾರೂ ಕೂಡ ಮರೆಯಲಿಕ್ಕೆ ಆಗಲ್ಲ, ಮರೆಯಬಾರದು ಕೂಡ. ಏನಿದು ಪುರಾಣ ಅಂತಂದ್ರೇನು? ಇದರ ವ್ಯಾಖ್ಯಾನ ಹೀಗಿದೆ, ಪುರಾಣ ಭವತಿ ಇತಿ ಪುರಾಣಂ. ಯಾವುದು ಹಳೆಯದಾಗುವುದಿಲ್ಲ, ನಿತ್ಯ ನೂತನವಾಗಿಯೇ ಇರ್ತದೆ, ಅದು ಪುರಾಣ. ಪುರಾಣದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಎಷ್ಟೇ ಹಳೆಯನಾಗಿದ್ದರೂ ಕೂಡ ಅತ್ಯಂತ ಹೊಸತನ ರೀತಿಯಲ್ಲಿ ನಮಗೆ ಉಪದೇಶವನ್ನು ಕೊಡ್ತಾನಲ್ಲ, ಅಂಥ ಒಂದು ಚರಿತ್ರೆಗೆ ಪುರಾಣ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಸುಲಭವಾಗಿ ತಿಳಿಸ್ಬೇಕು ಅಂತಂದ್ರೆ, ಪುರಾಣವೆಂಬುವುದೊಂದು ಹೊಳಿ, ಅದರೊಳಗೆ ನೀನು ಇಳಿ, ಅವಗುಣಗಳ ತೊಳಿ ನಿನ್ನ ನೀ ತಿಳಿ, ಇದ ಪುರಾಣ. ಗೊತ್ತಾತನ್ರಿಪ್ಪ ಹೆಂಗೆ ಈ ಪುರಾಣ ಅಂತಂದ್ರೆ, ಇದೊಂದು ಹೊಳಿ ಇದ್ದಂಗಪ್ಪ. ನೀರಿನ ಕೆಲಸ ಏನು? ತೊಳೆಯೋದು ಹೌದಲ್ಲ? ನೀರಿನ ಕೆಲಸ ತೊಳೆಯುವುದು, ಸ್ವಚ್ಛ ಮಾಡೋದು, ಸ್ವಚ್ಛ ಮಾಡೋದು. ಪುರಾಣವೆಂಬುದೊಂದು ಹೊಳಿ, ಇದೊಂದು ಜ್ಞಾನದ ಹೊಳಿ. ಅದರೊಳಗೆ ನೀನು ಇಳಿ, ನಿನ್ನ ಸ್ವರೂಪವನ್ನು ನೀನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಇದರೊಳಗೆ ನೀ ಇಳಿಯಬೇಕು. ಯಾಕೆ? ನೀ ಹುಟ್ಟಿದ ಕೂಡಲೇ ಮಾಯಾಮಲ, ಆಣವಮಲ, ಕಾರ್ಮಿಕಮಲ ಎಂಬತಕ್ಕಂಥ ಮೂರು ದೋಷಗಳು ನಿನ್ನ ಜೊತೆಗೆ ಬಂದು ಬಿಡ್ತಾವ. ಎಲ್ಲಿ ತನಕ ಈ ಮಾಯೆಯ ಒಂದು ಆ ಹೊಲಸು, ಆ ಮಾಯೆಯ ಒಂದು ಪರದೆ ನಿನ್ನ ಜೊತೆಗೆ ಇರ್ತದೋ ನೀನು ಜ್ಞಾನಕ್ಕೆ ಬರೋಕ್ಕಾಗುವುದಿಲ್ಲ, ನಿನ್ನ ಸ್ವರೂಪವನ್ನು ನಿನಗೆ ತಿಳ್ಕೊಳಕ್ಕೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಈ ಜ್ಞಾನ ಎಂಬತಕ್ಕಂಥ ಹೊಳೆಯೊಳಗೆ ನೀ ಇಳಿಯಬೇಕು. ಅವಗುಣ ಮಾಯಾಮೋಹಗಳನ್ನು ನೀನು ತೊಳೆಯಬೇಕು. ನಿನ್ನ ನೀನು ನಾನು ಯಾರು ಎಂಬತಕ್ಕಂಥದ್ದು ನೀ ತಿಳಿಯಬೇಕು. ನಿನ್ನ ಸ್ವರೂಪ ಏನು ಅಂತ ತಿಳಿಸಿಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ಪುರಾಣ ಅಂತ ಕರೀತಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಯಾರಾದರೂ ಕೂಡ ನಾನು ಪುರಾಣವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಯಾರ್ಯ ಮನಸ್ಸಿನಲ್ಲಿಯೂ ಕೂಡ ಒಂದಿಷ್ಟು ಏನಾದರೂ ಸಂದೇಹ ಬಂದರೆ ಅಜ್ಜರ ಇದು ನಮಗೆ ತಿಳಿಲಿಲ್ಲರಿ, ಸ್ವಲ್ಪ ನೀವು ಮತ್ತಷ್ಟು ತಿಳಿಸಿ ಹೇಳ್ರಿ ಅಂತಂದರೂ ಕೂಡ ನಾ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಆ ಕುಮಾರೇಶ ನನಗೆ ಎಷ್ಟು ಬುದ್ಧಿ ಕೊಟ್ಟನೋ ಅಷ್ಟು ನಾ ಮತ್ತೆ ನಿಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈ ಬಸವ ಪುರಾಣದಲ್ಲಿ ಭೀಮ ಕವಿ ಎಲ್ಲರನ್ನ ಸ್ತುತಿಯನ್ನು ಮಾಡ್ತಾ 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 ಇಲ್ಲಿ ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಇಲ್ಲಿ ಕೈಲಾಸ ಅಂತಂದ್ರೆ ಯಾತಕ್ಕೆ ಅರ್ಥ ಮಾಡ್ಕೊಳ್ತೀವಿ? ಏ ಪರಮಾತ್ಮನಿರ್ತಕ್ಕಂಥ ಒಂದು ರಜತಗಿರಿ. ರಜತ ಅಂತಂದ್ರೆ ಬೆಳ್ಳಿ, ಗಿರಿ ಅಂತಂದ್ರೆ ಬೆಟ್ಟ. ಬೆಳ್ಳಿ ಬೆಟ್ಟದೊಳಗೆ ಪರಮಾತ್ಮ ಇರ್ತಾನ ಅಂತ ತಿಳ್ಕೊಂಡು ಗ್ರಾಮೀ ಭಾಷೆದೊಳಗೆ ಮೊದಲಿನಿಂದಲೂ ಕೂಡ ಅದೊಂದು ನಂಬಿಕೆ ಬಂದಿರತಕ್ಕಂಥದ್ದು. ಬೆಳ್ಳಿ ಹೆಂಗೆ ಇರ್ತದ? ಶುಭ್ರವಾಗಿ ಇರ್ತದ, ಹೌದಲ್ರಿಪ್ಪ? ಬೆಳ್ಳಗೆ ಇರತಕ್ಕಂಥದ್ದು ಅದು ಬೆಳ್ಳಿ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಗುಣಗಳು ಬರ್ತಾವೆ. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕದ ಬಣ್ಣ ಅದು ಬೆಳ್ಳಗೆ ಇರ್ತದೆ, ರಾಜಸದ ಬಣ್ಣ ಕೆಂಪಗೆ ಇರ್ತದೆ, ತಾಮಸದ ಬಣ್ಣ ಅದು ಕಪ್ಪಗೆ ಇರ್ತದೆ. ಸಾತ್ವಿಕ ಅಂತಂದ್ರೆ ಅತ್ಯಂತ ಮೃದು ಸ್ವಭಾವ, ಅತ್ಯಂತ ಭಯ ಭಕ್ತಿ ಒಳ್ಳೆಯ ಗುಣಗಳು ಇರ್ತಕ್ಕಂಥ ಒಂದು ಸ್ವಭಾವಕ್ಕೆ ಸಾತ್ವಿಕ ಅಂತ ಕರೀತಾರೆ. ರಾಜಸ ಅಂತಂದ್ರೆ ಏ ಆರಾಮ್ ಇರ್ಬೇಕು, ಆರಾಮ್ ಉಣ್ಬೇಕು, ಆರಾಮ್ ತಿನ್ಬೇಕು, ಮಜಾ ಮಾಡ್ಬೇಕು, ಮಸ್ತಿ ಮಾಡ್ಬೇಕು ಅಂತಾರಲ್ಲ, ಈ ಗುಣಗಳು ರಾಜಸ ಗುಣಗಳು. ತಾಮಸ ಅಂತಂದ್ರೆ ಅವ್ರನ್ನ ಒಂದು ಕೈ ನೋಡ್ಬೇಕು, ಇವ್ರನ್ನ ಒಂದು ಕೈ ನೋಡ್ಬೇಕು, ಅಂಥದ್ದು ತಿನ್ಬೇಕು, ಇಂಥದ್ದು ತಿನ್ಬೇಕು, ಅವಂದೇನದ, ಇವಂದೇನದ, ಈ ಗುಣ ಏನ ಐತೆಲ್ಲ ಇದಕ್ಕೆ ತಾಮಸ ಗುಣ ಅಂತ ಕರೀತಾರೆ. ಸುಮ್ಮನೆ ತಿಳ್ಕೊಬೇಕು ಒಂದಿಷ್ಟು ವಿಚಾರಗಳು, ತತ್ವದ ಒಂದಿಷ್ಟು ವಿಚಾರಗಳು ಹಂಗ ಪುರಾಣದ ಜೊತೆಗೆ ತಿಳ್ಕೋ ಅಂತ ಹೋಗ್ಬೇಕು.
ಇಂತಹ ಸಾತ್ವಿಕ ಸ್ವರೂಪದಲ್ಲಿ ಇರತಕ್ಕಂಥದ್ದು ಬೆಳ್ಳಿಯ ಬೆಟ್ಟ, ಅದು ಕೈಲಾಸ. ಅದು ಕೈಲಾಸ. ಆ ಕೈಲಾಸದ ಒಡೆಯ ಯಾರು ಗೊತ್ತದ ಏನು? ಶಿವ. ಶಿವ ಪುಷ್ಪದಂತ ಎಂಬತಕ್ಕಂಥ ಕವಿ ಆ ಶಿವನ ವರ್ಣನೆಯನ್ನು ಮಾಡ್ತಾನೆ. ಎಷ್ಟು ಅದ್ಭುತವಾಗಿ, ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿಣಿ ಪತ್ರ ಮೂರ್ವಿ ಲಿಖತಿ ಯದಿ ಗೃಹಿತ್ವ ಶಾರದಾ ಸರ್ವಕಾಲಂ ತದಪಿ ತವ ಗುಣನಾಮೀಶ ಪಾರಂನಯಾತಿ. ಇಡೀ ಸಮುದ್ರವನ್ನೇ ಮಸಿ ಕುಡಿಕೆಯನ್ನಾಗಿ ಮಾಡಿ, ಕಲ್ಪವೃಕ್ಷದ ಕೊಂಬೆಗಳೇ ಲೇಖನಿಯನ್ನಾಗಿ ಮಾಡಿ, ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ವಿದ್ಯಾದಿ ದೇವತೆಯಾಗಿರ್ತಕ್ಕಂಥ ಆ ಸರಸ್ವತಿ ದೇವಿಯು ಹಗಲು ರಾತ್ರಿ ಹಗಲು ರಾತ್ರಿ ಯುಗ ಯುಗಗಳ ಕಾಲ ಬರೆದರೂ ಕೂಡ ಆ ಪರಮಾತ್ಮನ ಗುಣಗಾನವನ್ನು ಮಾಡೋದು ಸಂಪೂರ್ಣ ಆಗಲಿಕ್ಕಿಲ್ಲ ಅಂತ. ಅಷ್ಟೊಂದು ಶ್ರೇಷ್ಠ ಅತ್ಯುನ್ನತವಾಗಿರ್ತಕ್ಕಂಥದ್ದು ಆ ಶಿವ ಎಂಬತಕ್ಕಂಥದ್ದು, ಆ ಪರಮಾತ್ಮ ಎಂಬತಕ್ಕಂಥದ್ದು. ಇಲ್ಲಿ ಶಿವ ಅಂದ ಕೂಡ್ಲೇ ನಾವು ಏನು ವಿಚಾರ ಮಾಡ್ತೀವಿ? ಇಲ್ಲಿ ತಾತ್ವಿಕವಾಗಿರ್ತಕ್ಕಂಥ ಒಂದು ವಿಚಾರ, ಪೌರಾಣಿಕವಾಗಿರ್ತಕ್ಕಂಥ ಒಂದು ವಿಚಾರ. ಅದ ಬೆಳ್ಳಿ ಬೆಟ್ಟದಾಗಿರ್ತಾನಲ್ರಿ, ಕೈಲಾಸದಾಗಿರ್ತಾನಲ್ರಿ, ಅವನ ಶಿವ. ಹಾಗಾದ್ರೆ ಆ ಶಿವ ಎಂಬತಕ್ಕಂಥ ಶಬ್ದದ ಅರ್ಥ ಏನು ತಂಗಿ, ಗೊತ್ತದೇನವ ಶಿವ ಅಂತಂದ್ರೆ ಏನು? ಶಂ ಕರೋತಿ ಇತಿ ಶಂಕರ. ಯಾವುದು ಮಂಗಲಕರವಾಗಿರ್ತಕ್ಕಂಥ ವಸ್ತು ಅದ, ಅದಕ್ಕೆ ನಾವು ಶಿವ ಅಂತ ಕರಿತೀವಿ. ಮಂಗಲಕರ ಎಲ್ಲರಿಗೂ, ಯಾವ ಕಾಲದಲ್ಲಿಯೂ ಎಂಥದೇ ಸಂದರ್ಭದಲ್ಲಿಯೂ ಯಾರಿಗೆ ಒಳ್ಳೆಯದನ್ನೇ ಮಾಡ್ತದ ಅದಕ್ಕೆ ಶಿವ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಶಿವಭಕ್ತರು. ಹಾಗಾದರೆ ವಿಷ್ಣುನೂ ಕೂಡ ಶಿವನೇ, ಶಿವನೂ ಕೂಡ ವಿಷ್ಣುನೇ, ಆ ಹರಿಹರರಲ್ಲಿ ಯಾವುದೇ ಭೇದ ಇಲ್ಲ, ಆ ಮಾತು ಬೇರೆ. ಒಂದಿಷ್ಟು ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೋಬೇಕು. ಶಿವ ಅಂತಂದರೆ ಮಂಗಲಕರ ವಸ್ತು, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಒಳ್ಳೆಯದನ್ನೇ ಯಾವುದು ಮಾಡ್ತದೆ ಅದಕ್ಕೆ ಶಿವ ಅಂತ ಕರೀತಾರೆ. ಸಾಕಷ್ಟು ಜನ ನಮ್ಮ ಹತ್ರ ಬರ್ತಾರೆ, ಅಜ್ಜರ ದೇವರು ನಮಗೆ ಭಾಳ ಕಾಡಕತ್ತಾನ್ರಿ, ನಮಗೆ ಸಾಕು ಸಾಕಾಗೈತ್ರಿ ಅಜ್ಜರ ದೇವರು ನಮಗೆ ಭಾಳ ಕಾಡಕತ್ತಾನ್ರಿ, ಭಾಳ ಕಾಡಕತ್ತಾನ್ರಿ, ಭಾಳ ಕಾಡಕತ್ತಾನ್ರಿ. ಅಲ್ಲ ತಂಗಿ, ಒಳ್ಳೆಯದು ಯಾವುದು ಮಾಡ್ತದೋ ಅದಕ್ಕೆ ನಾವು ದೇವರು ಅಂತ ಕರಿತೀವಿ, ನೀ ಅಂತೀರಿ ದೇವ್ರು ಕಾಡಕತ್ತಾನ, ಹೆಂಗೆ ಸಾಧ್ಯ ಅದ ಇದು? ದೇವ್ರು ಕಾಡೋದಿಲ್ಲವಾ? ದೇವ್ರು ಕಾಡೋದಿಲ್ಲ. ನಮಗೆ ಯಾವುದು ಕಾಡ್ತದ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮನ್ನು ಕಾಡ್ತವೆ ಹೊರತು ದೇವರು ನಮ್ಮನ್ನು ಎಂದೂ ಕೂಡ ಕಾಡುವುದಿಲ್ಲ. ಈ ಜನ್ಮದಲ್ಲಿಯೋ ಹಿಂದಿನ ಜನ್ಮದಲ್ಲಿಯೋ ತಿಳಿದೋ ಅಥವಾ ತಿಳಿಯದೇ ಮಾಡಿರ್ತಕ್ಕಂಥ ಒಂದಿಷ್ಟು ಕೆಟ್ಟ ಕರ್ಮಗಳು ದುಃಖದ ಸ್ವರೂಪದೊಳಗೆ ನಮಗೆ ಕಾಡ್ತವೆ ಹೊರತು ದೇವರು ನಮ್ಮನ್ನು ಎಂದೂ ಕೂಡ ಕಾಡುವುದಿಲ್ಲ. ಅದಕ್ಕೆ ಮಹಾತ್ಮರಂತರ, ತಂಗಿ ಹಿಂದಿನ ಪುಣ್ಯವನು ಇಂದುಂಡುಣಬೇಕಾತ್ಮ, ಹಿಂದಿನ ಪುಣ್ಯವನು ಮುಂದುಂಡುಣಬೇಕಾತ್ಮ. ಹಿಂದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಇವತ್ತು ನಾವು ಸುಖದಲ್ಲಿ ಅದೀವಿ ಅಂತ ತಿಳ್ಕೋಬೇಕು. ಮುಂದೆ ನಾವು ಹಿಂಗ ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಇಂದು ಕೂಡ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು, ಪುಣ್ಯದ ಕಾರ್ಯಗಳನ್ನೇ ಮಾಡಬೇಕು. ಇವತ್ತು ಕಷ್ಟ ಬಂದದ ಅಂತಂದ್ರೆ ಬಹುತೇಕ ಹಿಂದೆ ನಾವು ಎಲ್ಲೋ ತಪ್ಪು ನಡೆದೀವಿ, ಏನೋ ಒಂದಿಷ್ಟು ಮತ್ತೊಬ್ಬರಿಗೆ ನಮ್ಮಿಂದ ಒಂದು ತೊಂದರೆ ಆಗ್ಯದ, ಅದಕ್ಕೆ ದೇವರು ನಮಗೆ ಕಷ್ಟ ಕೊಟ್ಟಾನ ಅಂತ ತಿಳ್ಕೋಬೇಕು. ಇದು ಕಷ್ಟ ಇನ್ನು ಮುಂದೆ ನಮಗೆ ಇರಬಾರ್ದಾಗಿತ್ತು ಅಂತಂದ್ರೆ ಈಗಾದರೂ ಕೂಡ ನಾವು ಪುಣ್ಯ ಮಾಡಬೇಕು, ಮುಂದೆ ಸುಖದಿಂದ ಇರಬೇಕು ಎಂಬತಕ್ಕಂಥ ಅರ್ಥದೊಳಗೆ ನಾವು ಪುಣ್ಯ ಕಾರ್ಯಗಳನ್ನೇ ಮಾಡಬೇಕು, ನಾವು ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಶಿವ ಅಂತಂದ್ರೆ ಮಂಗಲಕರವಾಗಿರ್ತಕ್ಕಂಥ ವಸ್ತು, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ನಮ್ಮ ಶಿವಧರ್ಮದ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿ ಇರಬೇಕಲ್ಲ. ಈ ಶಿವಧರ್ಮ ಯಾವಾಗ ಹುಟ್ಟಿತು ಈ ಭೂಮಿ ಮೇಲೆ ಅಂತ ಇತಿಹಾಸವನ್ನು ನಾವು ತೆಗೆದು ನೋಡ್ತಾ ಹೋದರೆ ಜಗತ್ತಿನಲ್ಲಿಯೇ ಅತ್ಯಂತ 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 ಪುರಾತನವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಅದು ಶಿವಧರ್ಮ. ಕೇವಲ ಭಾರತ ದೇಶ ಅಥವಾ ಇಲ್ಲೇ ನಾವು ಕರ್ನಾಟಕದೊಳಗೆ ಈ ಒಂದು ಶಿವಧರ್ಮ ಐತಿ ಅಂತ ತಿಳ್ಕೊಂಡಿದ್ರೆ ಇದು ತಪ್ಪು. ದೂರದ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಶಿವಧರ್ಮ ಇತ್ತು ಅದ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ.
ಸ್ಕಾಟ್ಲ್ಯಾಂಡ್ ಒಳಗೆ ಸುವರ್ಣ ಲಿಂಗ ಎಂಬತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಿಂಗ ಅದ, ಶಿವನ ದೇವಸ್ಥಾನ ಅದ ಅಂತ ಇತಿಹಾಸಕಾರರು ಹೇಳ್ತಾರೆ. ಅರಬಸ್ಥಾನದಲ್ಲಿ ಇರತಕ್ಕಂಥ ಆ ಮಕ್ಕೇಶ್ವರ ಲಿಂಗವೂ ಕೂಡ ಅನಾದಿ ಕಾಲದಿಂದಲೂ ಕೂಡ ಅದ ಎಂಬತಕ್ಕಂಥದ್ದು ಕೂಡ ಸಾಕಷ್ಟು ಪುರಾವೆಯಲ್ಲಿ ಸಿಗುತ್ತದೆ. ಅಮೇರಿಕಾದಲ್ಲಿಯೂ ಕೂಡ ಟೆನ್ಸಿ ಪಟ್ಟಣದಲ್ಲಿ ಘನಲಿಂಗ ಸುವರ್ಣಲಿಂಗ ಎಂಬತಕ್ಕಂಥದ್ದು ಶಿವನ ದೇವಸ್ಥಾನ ಇದೆ ಎಂಬತಕ್ಕಂಥದ್ದು ಕೂಡ ನಮಗೆ ತಿಳಿತದೆ. ಇನ್ನು ಭಾರತದಲ್ಲಂತೂ ಕೂಡ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಶಿವ ಉಪಾಸಕರಿಗೆ ಯಾವುದೇ ಕೊರತೆ ಇಲ್ಲ. ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯ ಮಹಾಕಾಲ ಓಂಕಾರ ಮಮಲೇಶ್ವರೇ ಹೀಗೆ 12 ಜ್ಯೋತಿರ್ಲಿಂಗಗಳು ಭಾರತಾದ್ಯಂತ ನಮಗೆ ದರ್ಶನಕ್ಕೆ ಎಲ್ಲರಿಗೂ ಕೂಡ ಸಿಗ್ತವೆ. ತಾವು ಬಹುತೇಕ ಎಷ್ಟೋ ಜನ ಆ ಜ್ಯೋತಿರ್ಲಿಂಗ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರಬಹುದು. ಇನ್ನು ಈ ಶಿವನ ಮಹತ್ವ ತಿಳಿಸ್ತಕ್ಕಂಥ ಗ್ರಂಥಗಳು ವೇದದಲ್ಲಿ ನಾವು ನೋಡಬಹುದು, ಉಪನಿಷತ್ತಿನಲ್ಲಿ ನೋಡಬಹುದು. ಅಷ್ಟೇ ಏಕೆ ಶಿವಾಗಮಗಳು ಅಂತ 28 ಆಗಮಗಳು ಈ ಶಿವನ ಮಹತ್ವವನ್ನೇ ಸಾರ್ತಕ್ಕಂಥದ್ದು ಅದಾವ. ಅವು ಎಷ್ಟು ಗ್ರಂಥ ಅದಾವ ಆಗಮಗಳು ಅಂತಂದ್ರೆ 28 ಆಗಮಗಳು. ಹಾಗಾದರೆ ಈ ಶಿವನ ಭಕ್ತರು ಯಾರ್ಯಾರು? ಆದಿ ಅನಾದಿ ಕಾಲದಿಂದಲೂ ಕೂಡ ಯಾರು ಶಿವನ ಆರಾಧನೆಯನ್ನು ಮಾಡಿದ್ದಾರೆ ಅಂತಂದರೆ, ಯಾರು ಮರ್ಯಾದಾ ಪುರುಷೋತ್ತಮ ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಶ್ರೀರಾಮಚಂದ್ರನೂ ಕೂಡ ಶಿವನ ಉಪಾಸಕ. ತನ್ನ ಸೀತೆಯನ್ನು ತರಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಲಂಕೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶಿವಲಿಂಗಗಳನ್ನು ಸ್ಥಾಪನೆಯನ್ನು ಮಾಡಿ ಶಿವನ ಸಾಕ್ಷಾತ್ಕಾರ ಕರುಣೆಯನ್ನು ಪಡ್ಕೊಂಡು ರಾವಣನ ಜೊತೆಗೆ ಯುದ್ಧವನ್ನು ಮಾಡಿ ಸೀತೆಯನ್ನು ಕರ್ಕೊಂಡು ಬಂದ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಯಾರು ತ್ರಿಲೋಕ ವೀರ ಅಂತ ತಿಳ್ಕೊಂಡು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅರ್ಜುನನು ಕೂಡ ಶಿವನ ಭಕ್ತನೇ, ಭೀಮನು ಕೂಡ, ಧರ್ಮನು ಕೂಡ, ಪಾಂಡವರು ಕೂಡ. ಅನೇಕ ಕೆಲಸಗಳಿದ್ದರೂ ಕೂಡ, ವ್ಯವಹಾರಗಳಿದ್ದರೂ ಕೂಡ, ಅವೇನು ಪ್ರತಿ ವರ್ಷನೂ ಕೂಡ ಇದ್ದೇ ಇರ್ತವೆ ಈ ವ್ಯವಹಾರಗಳು. ಬಸವ ಪುರಾಣ ನಡೀತಕ್ಕಂಥದ್ದು ಕೇವಲ ಒಂದೇ ಒಂದು ತಿಂಗಳ, ಅದು ಕೂಡ ಒಂದು ತಾಸು ಬಿಟ್ಟು 1.5 ತಾಸು, ಅದನ್ನು ಕಳ್ಕೋಬಾರ್ದು, ತಪ್ಪಿಸ್ಕೋಬಾರ್ದು ಅಂತ ತಿಳ್ಕೊಂಡು 108 ಕೆಲಸಗಳನ್ನು ಬಿಟ್ಟು ಅವರು ಬಸವ ಪುರಾಣವನ್ನು ಕೇಳಲಿಕ್ಕೆ ಆ ಎಲ್ಲ ಹಿರಿಯರು ಬಂದಿದ್ದಾರೆ. ತಾವುಗಳು ಎಲ್ಲ ಶರಣರು ಬಂದಿರಿ, ತಾಯಂದರು ಬಂದಿರಿ. ಅದಕ್ಕೆ ನಾಳೆ ಬರ್ತಕ್ಕಂಥ ಸಮಯದಲ್ಲಿ ಒಬ್ಬೊಬ್ಬರು 10 ಮಂದಿನ ಕರ್ಕೊಂಡು ಬರಬೇಕು. ಶರಣರ ನಿಮ್ಮ ಡ್ಯೂಟಿ ಇದು. ಯಾಕಂತಂದ್ರೆ ಬಸವ ಪುರಾಣ ಕೇಳೋರು ಸ್ವಾರ್ಥಿಗಳಾಗಬಾರ್ದು ಅಂತ ಬರ್ತದೆ ಇದ್ರೊಳಗೆ. ಸ್ವಾರ್ಥಿಗಳು ಅಂತಂದ್ರೆ ಹೆಂಗೆ? ಏ, ನಾವು ಅಷ್ಟ ಕೇಳಬೇಕು, ನಮಗಷ್ಟೇ ಕಲ್ಯಾಣ ಆಗಬೇಕು, ನಮಗಷ್ಟೇ ಉದ್ಧಾರ ಆಗಬೇಕು ಅನ್ನೋ ಸ್ವಾರ್ಥ ಇರಬಾರ್ದಂತ. ನಮ್ಮ ಜೊತೆಗೆ 4 ಮಂದಿನೂ ಕೂಡ ಉದ್ಧಾರ ಆಗಬೇಕು ಅನ್ನೋ ಭಾವ, ವಿಶಾಲ ಭಾವ ಇಲ್ಲಿ ಕೇಳೋರಿಗೆ ಇರಬೇಕಂತ. ಆ ಕಾರಣಕ್ಕಾಗಿ ನೀವು ಶರಣರು ಒಬ್ಬೊಬ್ರು ಎಷ್ಟೆಷ್ಟು ಮಂದಿನ ಕರ್ಕೊಂಡು ಬರ್ತೀರಪ್ಪ ನಾಳೆ ಹೇಳ್ರಿ, ಬಾಯಿ ಬಿಟ್ಟು ಹೇಳ್ರಿ ಒಂದಿಷ್ಟು. ನೀವಲ್ಲ, ನಿಮಗೆ ಕೇಳಿಲ್ಲ, ನಮ್ಮ ಶರಣ್ರಿಗೆ ಕೇಳತ್ತೀನಿ. ಏನ್ರಿಪ್ಪ ಒಬ್ಬೊಬ್ರು ಎಷ್ಟೆಷ್ಟು ಮಂದಿನ ಕರ್ಕೊಂಡು ಬರ್ತೀರಿ? 20ಆ? ಪುಣ್ಯಪ್ಪ ನಮ್ದು. ಆ ಹುಡುಗಂದಾನ ನಮ್ಮ ಶರಣರು ಒಬ್ಬರು ಅಂದಿಲ್ಲ ಇನ್ನು. ನೀವು 10 ಮಂದಿನ ಕರ್ಕೊಂಡು ನೀನು ಬರೋದು ಬೇಡ, 4 ಮಂದಿನ ಕರ್ಕೊಂಡು ಬರ್ರಿ ಸಾಕು. ಒಬ್ಬೊಬ್ರು 4 ಮಂದಿನ ಕರ್ಕೊಂಡು ಬರ್ಬೇಕು. ಯಾವ ನೀವೆಷ್ಟು ಮಂದಿ ಕರ್ಕೊಂಡು ಬರ್ತೀರಿ? 10-10 ಮಂದಿನ ಕರ್ಕೊಂಡು ಬರಬೇಕ ತಂಗಿ. ಯಾಕಂತಂದ್ರೆ ಊರಾಗೆಲ್ಲೇ ಒಂದು ತೊಟ್ಲ ಕಾರಣ ಗಿರಣ ಇತ್ತು ಅಂತಂದ್ರೆ ಒಬ್ಬರ ಹೋಗೋದನ್ನ ಹೋಗ್ತೀರವ ನೀವು? ಕಲ್ಲವ್ ನೀ ಬಾ, ಮಲ್ಲವ್ ನೀ ಬಾ, ಚೆನ್ನಕ್ ನೀ ಬಾ ಅಂತ ತಿಳ್ಕೊಂಡು ಒಬ್ಬರ ಹೋಗು ಜಾತಿನ ಅಲ್ಲದು. ಯಾಕೆ 4 ಮಂದಿ ಇದ್ರ ನಿಮಗೆ ಸಮಾಧಾನ? ಹೊಟ್ಟೆಗಿನ ಮಾತು 4 ಮಂದಿಗೆ ಹಂಚ್ಕೊಂಡು ಬಳಕ ನಿಮಗೆ ಸಮಾಧಾನ? ಆ ಕಾರಣಕ್ಕಾಗಿ ಅವ್ರು 4 ಮಂದಿನ ಕರ್ಕೊಂಡು ಬರ್ತಾರೆ, ನೀವು ಮಾತ್ರ 10 ಮಂದಿನ ಕರ್ಕೊಂಡೇ ಬರಬೇಕು. ಚಪ್ಪಾಳೆ ಹೊಡೆ ನೋಡೋಣ, ಕರ್ಕೊಂಡೇ ಬರ್ತೀವ್ರಿ ಅಜ್ಜಾರ ಅಂತ. ಬರಲಿಲ್ಲ, ಎಲ್ಲಿದ್ ಕಿರಿಕಿರಿ ಅಜ್ಜಾರ, ಸುಮ್ಮನೆ ನಾವು ಒಟ್ಟು ಬಾ ಅಂದ್ರೆ ಬರ್ತೀವಿಲ್ಲ, ಸುಮ್ಮನೆ ತಂಡಗೆ ಮನೆ ಹಾಕ್ಕೊಂಡಿರ್ತೀವಿ. ಆದರೆ ಇಷ್ಟು ಮಾತ್ರ ಕರೆಯವ, ಇಷ್ಟು ಸಂತೋಷ ಆಗ್ಯದಲ್ಲ ನನಗೆ ವೈಯಕ್ತಿಕವಾಗಿ, ಮನೆಯಾಗಿರ್ತಕ್ಕಂಥ ಎಲ್ಲ ಧಾರವಾಹಿ ಬಿಟ್ಟು ಇಲ್ಲಿ ಬಂದು ಕೂತಿರಲ್ಲ, ಇದೇ ಬಸವಣ್ಣನ ದೊಡ್ಡ ಒಂದು ಪವಾಡ. ಏನು ಬಿಟ್ಟರೂ ಸಹಿತ ಧಾರವಾಹಿ ಬಿಡೋರಲ್ಲ. ಮನ್ಯಾಗ ಹಿಂದೆ ಹಿತ್ತಲು ಬಾಗಿಲಿಂದ ಬಂದು ಕಳ್ಳ ಮನ್ಯಾಗಿನ ಎಲ್ಲ ಸಾಮಾನು ಕದ್ಕೊಂಡು ಹೋದರೂ ಸಹಿತ ಖಬರ್ ಇರುವುದಿಲ್ಲ. ಅಷ್ಟು ಟಿವಿಗೆ ಅಡಪ್ಟ್ ಆಗಿಬಿಟ್ಟೀರಿ, ಹೊಂದ್ಕೊಂಡು ಬಿಟ್ಟೀರಿ. ಅವೆಲ್ಲ ಬಿಟ್ಟು ಬಸವ ಪುರಾಣ ಕೇಳಕ್ಕೆ ಬಂದಿರಲ್ರಿವಾ?
ಇಷ್ಟು ಮಾತ್ರ ಖರೆ. ಆ ಬಸವಣ್ಣ ನಿಮ್ಮ ಮನಸ್ಸಿನೊಳಗೆ ಇದ್ದಿದ್ದೆಲ್ಲ ಪೂರ್ಣ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸ ಈ ಸನ್ಯಾಸಿಗೆ. ಆ ಕಾರಣಕ್ಕಾಗಿ ನಾಳೆಯಿಂದ ನಮ್ಮ ಶರಣರಾಗಿರ್ಬೋದು, ತಾಯಂದರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ಯಾಕೆ ಅಂತಂದ್ರೆ ಏಳನೇ ತಾರೀಕಿನ ದಿವಸ ಬಸವಣ್ಣನವರಿಗೆ ತೊಟ್ಟಿಲಲ್ಲಿ ಹಾಕ್ತಕ್ಕಂತಹ ಕಾರ್ಯಕ್ರಮ ಅದ. ಭಾಳ ಅದ್ಭುತ ಕಾರ್ಯಕ್ರಮ ಅದ. ಜಗದ್ಗುರುಗಳು, ಅನೇಕ ಪೂಜ್ಯರು ಬರ್ತಾರೆ, ಅನೇಕ ಸಮಾಜದ ಹಿರಿಯರು ಬರ್ತಾರೆ, ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರೆ ಆ ತೊಟ್ಟಿಲು ಕಾರ್ಯಕ್ರಮಕ್ಕೆ. ಒಬ್ರಲ್ಲ ಇಬ್ರಲ್ಲ, ಸುಮಾರು 5,000 ಜನ ಮುತ್ತೈದೆಯರಿಗೆ ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ ಇದೇ ಒಂದು ಸ್ಥಾನದೊಳಗೆ ನಡೀತದ. ಆ ಕಾರಣಕ್ಕಾಗಿ ನೀವು 4 ಮಂದಿಗೆ ಹೇಳಿದಾಗ ಗೊತ್ತಾಗೋದು, ಏ ಭಾಳ ಚಲೋ ನಡೆದದ, ನೀವು ಬರ್ಬೇಕು ತಂಗಿ, ನೀವು ಬರ್ಬೇಕು ತಂಗಿ ಅಂತ ತಿಳ್ಕೊಂಡು ಮತ್ತು ನೀವು ಮತ್ತೇನು ಉಡಿ ಇವ್ರಿಗೆ ತುಂಬಕ್ಕೆ ಬರ್ತದ? ನಿಮಗೆ ತುಂಬಕ್ಕಲ್ಲೇವ? ಅದನ್ನು ಕೂಡ ಗುರುಗಳ ಹಸ್ತದಿಂದ, ಜಗದ್ಗುರುಗಳ ಹಸ್ತದಿಂದ. ಈ ಭಾಗ್ಯ ಯಾರಿಗೆ ಸಿಗ್ತದ? ಅದಕ್ಕೆ ನಮ್ಮ ತಾಯಂದರು, ನನ್ನ ಅಕ್ಕ ತಂಗಿಯರು ನಾಳೆಯಿಂದ ಅತ್ಯಂತ ಕಾರ್ಯಪ್ರವೃತ್ತರಾಗಿ 7ನೇ ತಾರೀಕಿನ ದಿವಸ ಈ ಜಗ ಏನೈತಲ್ಲ ನಿಮ್ಮ ಸಲುವಾಗಿ ಮೀಸಲಾಗ್ಬೇಕು. ಈ ಕಂಪ್ನಿ ಎಲ್ಲರೂ ಕೂತ್ಕೊಳ್ಳಲ್ಲ ಯಾಕೆ ನಮ್ಮ ಶರಣರು ಎಲ್ಲರೇ ಕೂತ್ಕೊಳ್ಳಕ್ಕೆ, ನೀವು ಮಾತ್ರ ಈ ಗ್ರೌಂಡ್ ತುಂಬಿಸ್ಬೇಕು. ತುಂಬಿಸ್ತೀರೇವ? ಮತ್ತೊಮ್ಮೆ ಚಪ್ಪಾಳೆ ಹೊಡ್ರಿ ನೋಡೋಣ. ಬರವಲ್ದು ಆ ದವಾಖಾನೆಗಿರ್ತಕ್ಕಂಥ ಪೇಷಂಟ್ಗಳು ಹೊಡೆದಂಗೆ ಆಗಕತ್ತದ. ಕಸುವ ಇಲ್ಲ, ಅತ್ಯಂತ ಹುರುಪಿನಿಂದ ಬರಬೇಕು. ಬಸವ ಪುರಾಣ ಅಂತಂದ್ರೆ ಇದು ಭಕ್ತಿಯ ಪುರಾಣ, ಇದು ಪ್ರೀತಿಯ ಪುರಾಣ, ಇದು ಆ ಭಗವಂತನ ಬಗ್ಗೆ ಅತ್ಯಂತ ಶ್ರದ್ಧೆಯನ್ನು ಹುಟ್ಟಿಸ್ತಕ್ಕಂಥ ಪುರಾಣದೊಳಗೆ ನಾವೆಲ್ಲರೂ ಕೂಡ ಭಾಳ ಹುರುಪು ಹುಮ್ಮಿಸಿ ನಿಂದಿರಬೇಕು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡ್ರಿ ತಂಗಿ. ನೀವು ಅತ್ಯಂತ ಭಕ್ತಿವಂತರು, ಶ್ರದ್ಧಾವಂತರು ಎಂಬತಕ್ಕಂಥ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಂದೀವಿ. ಆ ವಿಶ್ವಾಸ ನಮ್ಮಲ್ಲಿ ಅದ. ನಾಳೆಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು, ಯಾಕಂತಂದ್ರೆ ಈ ಬಸವ ಪುರಾಣ ಅನ್ನೋದು ಒಂದು ದೊಡ್ಡ ಕುಸ್ತಿ ಐತ್ರಿವ. ಮೊದಲಿಗೆ ಎಂಥ ಕುಸ್ತಿ ನಡೀತಾವು? ಸಣ್ಣ ಸಣ್ಣ ಕುಸ್ತಿ ನಡೀತಾವೇನಿಲ್ಲ? ಬಾಳೆಹಣ್ಣಿನ ಕುಸ್ತಿ ಮೊದಲಿಗೆ ನಡೆಯು, ಬಾಳೆಹಣ್ಣಿನ ಕುಸ್ತಿ, ರೂಪಾಯಿ 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಕುಸ್ತಿ ಮುಂದೆ ಶುರು ಆಗ್ತದೆ ನೋಡ್ರಿ. ಈಗ ಇವು ಸಣ್ಣ ಸಣ್ಣ ಕುಸ್ತಿ ಅದಾವ, ಇವು ಇನ್ನೂ ಅದರೊಳಗೆ ನಾವು ಪ್ರವೇಶನ ಮಾಡಿಲ್ಲ. ಇಷ್ಟು ಜನ ಆದಿರಿ. ಇನ್ನು ಬಸವ ಪುರಾಣ, ಬಸವಣ್ಣ ಹುಟ್ಟದ ತೊಟ್ಟಲಾತು, ಮನೆಯನ್ನು ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆ ಬಂದ ಅಂತಂದ್ರೆ ಶುರು ಆಗ್ತದೆ ಬಸವಣ್ಣನ ಲೀಲಾ. ನಾವು ಎಲ್ಲಿ ಕುಂತೀವೋ, ಏನು ಮಾಡಾಕತ್ತೀವೋ, ನಿಮ್ಮನ್ನು ನೀವು ಮರ್ತು ಬಿಡ್ತೀರಿ ಅಂಥ ಒಂದು ಅದ್ಭುತ ಪುರಾಣ ಇದು ಬಸವ ಪುರಾಣ. ಆ ಕಾರಣಕ್ಕಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಬರ್ತೀರಿ ಎಂಬತಕ್ಕಂಥ ವಿಶ್ವಾಸದೊಂದಿಗೆ ನಿನ್ನೆ ನೋಡ್ರಿ, ಪ್ರಥಮ ದಿವಸ ಆದರೂ ಕೂಡ ನಿನ್ನೆ ಸುಮಾರು 800 ಜನ ಪ್ರಸಾದವನ್ನು ಮಾಡಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಏನು? ನಿನ್ನೆ ದಿವಸ ಯಾರು ಮಾಡಿದ್ರಲ್ರಿ ಬುದ್ಧಿ? ಹಾಂ, ನಮ್ಮ ಸೋಮು ಅವರು, ನಮ್ಮ ಯಲಿಗಾರ ಬಂಧುಗಳು. ಶ್ರೀಮಠದ ಬಗ್ಗೆ ಅತ್ಯಂತ ಪ್ರೀತಿ ಶ್ರದ್ಧೆಯನ್ನು ಹೊಂದಿರತಕ್ಕಂಥ ನಮ್ಮ ಸೋಮು ಯಲಿಗಾರ್ ಅವರು ನಿನ್ನೆ ದಿವಸ ಆ ಪ್ರಸಾದ ಸೇವೆಯನ್ನು ಮಾಡಿದರು. ಎಲ್ಲ ಜನರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಒಂದು ಸ್ವೀಕಾರ ಮಾಡಿದ್ದಾರೆ. ಆ ಒಂದು ಪುರಾಣದಲ್ಲಿ ಆ ಪ್ರಸಾದ ರೂಪದಲ್ಲಿ ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಸೇವೆಗೆ ಆ ಭಗವಂತನ ಕರುಣೆ ಹಾಗೆ ಆಗ್ತದೆ ಎಂಬತಕ್ಕಂಥ ಒಂದು ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ನಾಳೆಯ ಪುರಾಣ ಪೂಜೆ ನೋಡಿ, ನಾಳೆಯಿಂದ ಹಳ್ಳಿಯ ಭಕ್ತರು ಬರೋದು ಶುರು ಆತ್ರಿವ. ಅವರು ಉತ್ಸವದಿಂದ ಬರ್ತಾರೆ, ಮೆರವಣಿಗೆಯೊಂದಿಗೆ ಅವರನ್ನು ನಾವು ಸ್ವಾಗತ ಮಾಡ್ಕೋಬೇಕು. ವಾದ್ಯ ವೈಭವಗಳೊಂದಿಗೆ ಅವರನ್ನು ನಾವು, ನಮ್ಮೂರಿನ 1-4 ಹಿರಿಯರು, 1-2 ನಮ್ಮ ಪೂಜ್ಯರು, 1-4 ನಮ್ಮ ತಾಯಂದರು ಎಲ್ಲರೂ ಕೂಡಿ, ಯಾಕೆ ಅವರು ತಮ್ಮೂರಿನಿಂದ ಅಲ್ಲಿನಿಂದ ಅವ್ರು ಏನು ಮಾಡ್ಕೊಂಡು ಬರಾಕತ್ತಾರವ? ಹಂಗೆ ಬರಾಕತ್ತಿಲ್ಲ, ಪ್ರಸಾದ ಮಾಡ್ಕೊಂಡು ಬರಾಕತ್ತಾರೆ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ತಮ್ಮ ಊರಿನಿಂದ ಪ್ರಸಾದ ಮಾಡಿಕೊಂಡು ಬಂದು ಆ ಪ್ರಸಾದ ಕೇಳಿ ನಿಮ್ಮೆಲ್ಲರಿಗೂ ಕೂಡ ತಾವು ತಂದಿರತಕ್ಕಂಥ ಪ್ರಸಾದವನ್ನು ಎಡೆ ಮಾಡಿ ಹೋಗ್ತಾರೆ ಅವರು. ಇಂಥ ಒಂದು ಪವಿತ್ರ ಕಾರ್ಯಕ್ರಮ ನಾಳೆಯಿಂದ ಶುರು ಆಗ್ತದೆ. ನಾಳೆ ಯಾವ ಗ್ರಾಮದ ಒಂದು ಪ್ರಸಾದ ಸೇವೆ ಅಥವಾ ಇಲ್ಲಿ ಬಂದು ಪುರಾಣ ಪೂಜೆ ಮಾಡ್ತಾರೆ, ಪುರಾಣ ಪೂಜೆ ಮಾಡಿ ಕೂತ್ಕೊಂಡು ನಿಮ್ಮೆಲ್ಲರಿಗೂ ಪೂಜೆ ಪುರಾಣ ಆದ ಕೂಡಲೇ ಪ್ರಸಾದ ಮಾಡಿಸಿ ಹೋಗ್ತಾರೆ. ಇಂಥ ಪವಿತ್ರ ಒಂದು ಕಾರ್ಯಕ್ರಮ ನಾಳೆ ಯಾವ ಗ್ರಾಮದವರು ಅಂತಂದ್ರೆ, ನಮ್ಮ ಪಕ್ಕದ ಗ್ರಾಮವಾಗಿರ್ತಕ್ಕಂಥ ಸಿಂದೋಗಿ ಗ್ರಾಮದ ಶರಣರಿಂದ ನಾಳೆ ದಿವಸ ಪ್ರಸಾದದ. ಅಂದರೆ ಇಲ್ಲಿ ಒಂದು ಪುರಾಣ ಪೂಜೆ, ಪ್ರತಿ ದಿವಸನೂ ಕೂಡ ಇಲ್ಲೇನು ಒಬ್ಬೊಬ್ಬರು ಒಂದು ಪ್ರಸಾದದ ಸೇವೆ ಮಾಡಕತ್ತಾರ, ಅವರು ಮಾಡ್ತಕ್ಕಂಥದ್ದೇ
ಪ್ರತಿ ದಿವಸ ಒಬ್ಬೊಬ್ಬರು ಸೇವೆ ಮಾಡೋರು ಮಾಡ್ತಾರೆ. ಅವ್ರೇನು ಮಾಡ್ಕೊಂಡು ಬಂದಿರ್ತಾರೆ ಅಂತಂದ್ರೆ, ವಿಶೇಷವಾಗಿ ಒಂದಿಷ್ಟು ಕಟ್ಟಿ ರೊಟ್ಟಿನೋ ಅಥವಾ ಅದ್ರ ಜೊತೆಗೆ ಇನ್ನಿಷ್ಟು ವ್ಯಂಜನಗಳು ಅಥವಾ ಒಂದಿಷ್ಟು ಸ್ವೀಟು, ಒಂದು ರುಚಿ ಪ್ರಸಾದವನ್ನು ಅವ್ರು ಮಾಡ್ಕೊಂಡು ತಂದಿರ್ತಾರೆ. ಈ ಪ್ರಸಾದದ ಜೊತೆಗೆ ಆ ಪ್ರಸಾದವನ್ನು ಕೂಡಿಸಿ ನಿಮಗೆ ಎಡೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಬಸವ ಪುರಾಣ ಅಂತಂದ್ರೆ ಪ್ರಸಾದದ ಪುರಾಣ. ಇಲ್ಲಿ ಜ್ಞಾನ ಪ್ರಸಾದ ಆಗಿರ್ಬೋದು, ಅನ್ನಪ್ರಸಾದ ಆಗಿರ್ಬೋದು, ಈ ಆಶ್ರಯ ಪ್ರಸಾದವಾಗಿರ್ಬೋದು, ತ್ರಿವಿಧ ದಾಸೋಹಗಳು ಈ ಪುರಾಣದಲ್ಲಿ ನಡೀತವ. ಅದಕ್ಕೆ ನಾಳೆ ಸಿಂದೋಗಿ ಗ್ರಾಮದ ಸದ್ಭಕ್ತರಿಂದ ಇಲ್ಲಿ ಒಂದು ಪುರಾಣ ಪೂಜೆ ಇರ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಳ್ಬೇಕು ಎಂಬತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಈಗ ನಾವು ನೀವು ಕೂಡಿ ಮಂಗಲವನ್ನು ಹಾಡೋಣ. ಇಲ್ಲಿ ಪ್ರತಿ ದಿವಸನೂ ಕೂಡ ಒಂದು ಪ್ರಾರ್ಥನಾ ಗೀತೆ, ಒಂದು ಮಂಗಲ ಗೀತೆ, ಅದನ್ನು ನಾಳೆ ನಾವು ಪ್ರಿಂಟ್ ಮಾಡಿ ನಿಮಗೂ ಕೊಡ್ತೀವಿ. ಅದೆಲ್ಲರೂ ಕೂಡ ತಾವು ಕಂಠಪಾಠ ಮಾಡಬೇಕು. ಬಸವ ಪುರಾಣದ ನೆನಪು ಬಸವ ಪುರಾಣದ ಮೇಲೂ ಕೂಡ ನಿಮಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಾರ್ಥನಾ ಗೀತೆ ಮಂಗಲ ಗೀತೆಯನ್ನು ತಾವು ಕಂಠಪಾಠ ಮಾಡಬೇಕು. ಒಂದು ಏನು ವಿನಂತಿ ಅಂತಂದರೆ, ಇದು ಭಕ್ತಿಯ ಪುರಾಣ ಆಗಿರೋದ್ರಿಂದ ಮಂಗಲ ಆಗುವವರೆಗೂ ಕೂಡ ಯಾರೂ ಹೋಗಬಾರ್ದು. ಕುಳಿತಲ್ಲೇ ಎದ್ದು ನಿಂತುಕೊಂಡು ಮಂಗಲ ಮುಗಿದ ತಕ್ಷಣವೇ ಎಲ್ಲರೂ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡೇ ಹೋಗಬೇಕು. ಪ್ರಸಾದ ಮಾಡಲಾರದೆ ಯಾರೂ ತಮ್ಮ ತಮ್ಮ ಮನೆಗೆ ಹೋಗಬಾರ್ದು. ಈಗ ಮಹಾಮಂಗಲ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯ ಮಂಗಲ ಚಿಲ್ಲಿಂಗ ಕರದೀಪಾಲಿಪಲಿಂಗ ವರ ಬಿಂದು ಘಣಿಲಿಂಗ ಕರದೀಪಾಲಿಪಲಿಂಗ ವರ ಬಿಂದು ಘಣಿಲಿಂಗ ಸುರಚರ ಶಿವರುಚಿಲಿಂಗ ಸುರಚರ ಶಿವರುಚಿಲಿಂಗ ಜಯಲಿಂಗ 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 ಜಯ ಮಂಗಲ.